इंग्लिश नाम फलक तेरव विचार जटापटि शुरुआत तुमकूर नगर पोलिस ठाने मुंभाग हाईड्रामा नडेदिद्दु पोलिस ठाने मुंभाग प्रत्येक पर विरोध प्रतिभटनेयन्न करवे विविध प्रगतिपर संघटने प्रतिभटनेयन्न माडिरोदु तुमकूर नगर ठाने आगमिसिद करवे राज्याध्यक्ष नारायण गौड़ आक्रोशवन्न व्यक्तपडिसिदरु। आदिवासी कुटुंबगळ बग्गे मानवीयते तोरदे पात्रगळन्नु होरगे हाकि शेड्डुगळन्नु केडिविरुवंतह घटने कोडगु जिल्लेयल्लि नडेदिदे। मडिकेरि तालूकिन बेतु ग्रामदल्लि हलवारु वर्षगळिंद आदिवासी कुटुंबगळु वासिसुत्ता इदवे। कावेरि नदी तुंबिद्दाग मने जलावृतवागता इदे। प्रति वर्षवू कूड काळजि केंद्रगळल्लि आश्रय पडितारे। मळे इल्लदे इरुवंत संदर्भ ग्रामदल्लि बंदु शेड्गळल्लि जीवनवन्नु नडेसुत्तारे। एल्लरिगू आधार कार्ड रेशन कार्ड इदे। अधिकारिगळु नोटिस नीडदे एकाएकि बंदु शेड्गळन्नु ತಿರುವು ಮಾಡಿದ್ದಾರೆ। ಬಿದರ್ ಜಿಲ್ಲೆಯಲ್ಲಿ ಜಲಕ್ಷಾಮಕ್ಕೆ ಜನರು ತತ್ತರಿಸಿದ್ದಾರೆ। ನಗರದ 25ನೇ ವಾರ್ಡ್ನಲ್ಲಿ ಜೀವ ಜಲಕ್ಕಾಗಿ ಪರದಾಟ ಶುರುವಾಗಿದೆ। ಕಳೆದ ಒಂದೂವರೆ ತಿಂಗಳಿನಿಂದ ನೀರಿಲ್ಲದಿದ್ದರೂ ಕೂಡ ಕ್ರಮ ಕೈಗೊಂಡಿಲ್ಲ ಅಂತ ಆರೋಪವನ್ನು ಮಾಡಲಾಗಿದೆ। ಪೌರಾಡಳಿತ ಸಚಿವ ರಹೀಂ ಖಾನ್ ಮನೆ ಪಕ್ಕದ ವಡ್ಡರ ಕಾಲೋನಿಯಲ್ಲಿ ನೀರಿನ ಅಭಾವ ಇದೆ। ನೀರು ತರಲಿಕ್ಕಾಗಿನೇ ಜನರು ಕೂಲಿ ಕೆಲಸವನ್ನು ಬಿಟ್ಟು ನಿಲ್ಲುವಂತ ಪರಿಸ್ಥಿತಿ ಇದೆ। ವಡ್ಡರ ಕಾಲೋನಿ, ಹಕ್ಕ ಕಾಲೋನಿ, ಬಿಲಾಲ್ ಕಾಲೋನಿ ಸೇರಿದಂತೆ ಹಲವೆಡೆ ನೀರಿನ ಸಮಸ್ಯೆ ಇದೆ। ನೀರು ಕೊಡದ ಸಚಿವರಿಗೆ, ಶಾಸಕರಿಗೆ, ಅಧಿಕಾರಿಗಳಿಗೆ ಜನ ಚೀಮಾರಿ ಹಾಕ್ತಿದ್ದಾರೆ। ಕೋಲಾರ ಜಿಲ್ಲೆಯಲ್ಲಿ ಬೇಸಿಗೆ ಆರಂಭದಲ್ಲಿ ಕುಡಿಯೋ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ। ಜಿಲ್ಲೆಯ 4 ತಾಲೂಕುಗಳಲ್ಲಿ 15 ಕುಡಿಯುವ ನೀರಿನ ಘಟಕಗಳು ಕೆಟ್ಟು ನಿಂತಿವೆ। ಗ್ರಾಮೀಣ ಕುಡಿಯೋ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ನಿರ್ಲಕ್ಷ್ಯದಿಂದ ಗ್ರಾಮಸರು ಪರದಾಡುವಂತಾಗಿದೆ। ಕೆಟ್ಟು ನಿಂತಿರೋ ಶುದ್ಧ ಕುಡಿಯೋ ನೀರಿನ ಘಟಕ ಸರಿಪಡಿಸದೆ ವಾಟರ್ ಬೋರ್ಡ್ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದಾರೆ। 5 ಕಿಲೋಮೀಟರ್ ದೂರಕ್ಕೆ ಹೋಗಿ ಗ್ರಾಮಸ್ಥರು ಕುಡಿಯೋಕೆ ನೀರು ತಂದು ಕುಡಿತಾ ಇದ್ದಾರೆ। ದೂರು ನೀಡಿದ್ರೂ ಏನು ಪ್ರಯೋಜನ ಆಗಿಲ್ಲ ಅಂತ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ। ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಬನವಾಸಿಯಲ್ಲಿ ನಡೆಯತಾ ಇರುವಂತ ಕದಂಬ ಉತ್ಸವಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆಯನ್ನು ಕೊಟ್ಟರು। ಕಾರ್ಯಕ್ರಮದಲ್ಲಿ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ, ಶಾಸಕರಾದಂತ ಆರ್ವಿ ದೇಶಪಾಂಡೆ, ಭೀಮಣ್ಣ ನಾಯಕ, ಸತೀಶ್ ಸೈಲ್ ಭಾಗಿಯಾಗಿದ್ದರು। ಕಾಂಗ್ರೆಸ್ ನಾಯಕರ ಜೊತೆ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಕೂಡ ಕಾಣಿಸಿಕೊಂಡು ಕುತೂಹಲವನ್ನು ಮೂಡಿಸಿದ್ದಾರೆ। ಇನ್ನು ಸಿಎಂ ಭಾಷಣದ ವೇಳೆ ವ್ಯಕ್ತಿಯೊಬ್ಬ ಬ್ಯಾರಿಕೇಡ್ ಜಿಗಿದು ಸಿಎಂ ವೇದಿಕೆಯತ್ತ ಓಡಿದ್ದಾನೆ। ಈ ವೇಳೆ ಪೊಲೀಸರು ಆತನನ್ನು ತಡೆದರು। ಮೆಟಾ ಒಡೆತನದ ಫೇಸ್‌ಬುಕ್ ಹಾಗೂ ಇನ್‌ಸ್ಟಾಗ್ರಾಮ್ ಸಾಮಾಜಿಕ ಮಾಧ್ಯಮಗಳ ಬಳಕೆದಾರರು ಎದುರಿಸುತ್ತಾ ಇದ್ದ ಲಾಗಿನ್ ಸಮಸ್ಯೆಯನ್ನು ಸರಿಪಡಿಸಲಾಗಿದೆ। ನಿನ್ನೆ ಸಂಜೆ ಫೇಸ್‌ಬುಕ್ ಇನ್‌ಸ್ಟಾಗ್ರಾಮ್ ಲಾಗಿನ್ ಸಮಸ್ಯೆಯಾಗಿತ್ತು। ಈ ಬಗ್ಗೆ ಮೆಟಾದ ವಕ್ತಾರ ಆಂಡಿ ಸ್ಟೋನ್ ಎಕ್ಸ್ ಖಾತೆಯಲ್ಲಿ ಮಾಹಿತಿಯನ್ನು ಶೇರ್ ಮಾಡಿಕೊಂಡಿದ್ರು। ಸಮಸ್ಯೆಯಾಗಿದೆ, ಸರಿಪಡಿಸೋ ಭರವಸೆ ಕೊಟ್ಟಿದ್ರು। ರಾತ್ರಿ 11 ಗಂಟೆ ಸುಮಾರಿಗೆ ಸಮಸ್ಯೆ ಬಗೆಹರಿಸಲಾಗಿದೆ। ನೆನಗುದಿಗೆ ಬಿದ್ದಿದ್ದಂತ ಹುಬ್ಬಳ್ಳಿಯ ಆರ್ಟಿಓ ಕಚೇರಿಗೆ ಉದ್ಘಾಟನೆ ಭಾಗ್ಯ ಸಿಕ್ಕಿದೆ। ಹುಬ್ಬಳ್ಳಿಯ ಹೊರವಲಯದಲ್ಲಿ ಗುಬ್ಬೂರು ಬಳಿ 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಚೇರಿ ನಿರ್ಮಾಣಗೊಂಡ ಹಲವು ತಿಂಗಳೇ ಗಳಿಸಿತ್ತು। ಆದರೂ ಕೂಡ ಆರ್ಟಿಓ ಕಚೇರಿ ಇದುವರೆಗೂ ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸಲಾಗ್ತಾ ಇತ್ತು। ಇಂದು ಧಾರವಾಡ ಪೂರ್ವ ಆರ್ಟಿಓ ಕಚೇರಿ ಉದ್ಘಾಟನಾ ಸಮಾರಂಭ ನಡೆಯತಾ ಇದೆ। ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರಿಂದ ಕಚೇರಿ ಉದ್ಘಾಟನೆ ಆಗಿದೆ। ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್, ಕರ್ನಾಟಕ ಸ್ಲಂ ಬೋರ್ಡ್ ಅಧ್ಯಕ್ಷ ಪ್ರಸಾದ್ ಅಬ್ಬಯ್ಯ ಮತ್ತಿತರರು ಉಪಸ್ಥಿತಿ ಇರಲಿದ್ದಾರೆ। ಉಳಿದಿರುವಂತ ಪ್ರಮುಖ 5 ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ। ವಿಜಯಪುರ ಹೊಸ ಪಾಲಿಕೆ ಕಚೇರಿಯಲ್ಲಿ ಗಣೇಶನ ಮೂರ್ತಿ ಸ್ಥಾಪಿಸಲಿಕ್ಕೆ ಮೀನಾಮೇಷ ಎಣಿಸಲಾಗ್ತಿದೆ। ಹಳೆಯ ಪಾಲಿಕೆ ಕಚೇರಿಯಲ್ಲಿ ಗಣೇಶನ ಮೂರ್ತಿ ಇತ್ತು, ಹೊಸ ಪಾಲಿಕೆಯಲ್ಲಿ ಗಣೇಶ ಮೂರ್ತಿ ಕೂರಿಸಲಿಕ್ಕೆ ತೀರ್ಮಾನವನ್ನು ಮಾಡಲಾಗಿತ್ತು। ಆದರೆ ಕಳೆದ 6 ತಿಂಗಳಿಂದಲೂ ಕೂಡ ಗಣೇಶ ಮೂರ್ತಿ ಸ್ಥಾಪನೆಗೆ ಪಾಲಿಕೆ ಆಯುಕ್ತ ಬದ್ರುದ್ದೀನ್ ಮೀನಾಮೇಷ ಎಣಿಸ್ತಾ ಇದ್ದಾರೆ ಅಂತ ಪಾಲಿಕೆ ಸದಸ್ಯರು ಆರೋಪವನ್ನು ಮಾಡಿದ್ದಾರೆ। ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮಲ್ಲಿಕವಾಡ ಗ್ರಾಮದಲ್ಲಿ ಶರಿಯತ್ತು ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು। ಎತ್ತು ಹಾಗೂ ಕುದುರೆಗಳ ಸ್ಪರ್ಧೆಯಲ್ಲಿ ಲಕ್ಷಾಂತರ ಜನ ಆಗಮಿಸಿ ಕಣ್ತುಂಬಿಕೊಂಡರು। ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಶರಿಯತ್ತು ಆಯೋಜನೆ ಮಾಡಲಾಗಿತ್ತು। ತಮಿಳುನಾಡಿನ ಮಾಜಿ ಸಿಎಂ ದಿವಂಗತ ಜಯಲಲಿತಾ ಅವರು ಅಕ್ರಮವಾಗಿ ಗಳಿಸಿದಂತ ಚಿನ್ನಾಭರಣಗಳನ್ನು ತಮಿಳುನಾಡು ಸರ್ಕಾರಕ್ಕೆ ಹಸ್ತಾಂತರ ಪ್ರಕ್ರಿಯೆಗೆ ಹೈಕೋರ್ಟ್ ತಡೆಯನ್ನು ನೀಡಿದೆ। ಜಯಲಲಿತಾ ವಾರಸುದಾರೆ ಜಯದೀಪ ಸಲ್ಲಿಸಿದಂತ ಅರ್ಜಿಯ ವಿಚಾರಣೆ ನಡೆಸಿದಂತ ನ್ಯಾಯಮೂರ್ತಿ ಪಿಎಂ ನವಾಜ್ ಅವರಿದ್ದಂತ ನ್ಯಾಯಪೀಠ ಈ ಆದೇಶವನ್ನು ನೀಡಿದೆ। ದೇಶದ ಮೊದಲ ನದಿಯೊಳಗಿನ ಮೆಟ್ರೋ ಸುರಂಗವನ್ನು ಇವತ್ತು ಪ್ರಧಾನಿ ಮೋದಿ ಉದ್ಘಾಟನೆ ಮಾಡಲಿದ್ದಾರೆ। ಕೋಲ್ಕತ್ತಾದಲ್ಲಿ ನಿರ್ಮಿಸಿರುವಂತ ದೇಶದ ಮೊದಲ ನದಿಯೊಳಗಿನ ಮೆಟ್ರೋ ಸುರಂಗವನ್ನು ಪ್ರಧಾನಿ ಮೋದಿ ಉದ್ಘಾಟನೆ ಮಾಡುತ್ತಾರೆ।